Good morning, children. Welcome to online classes. Today, ಹಿಂದಿನ ತರಗತಿ ನಿಮಗೆ ವರ್ಣಮಾಲೆ ಅಕ್ಷರಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅಂದ್ರೆ ಆ ಟು ಳ ಅವರೆಗೂ ಹೇಗೆ ಬರಿಬೇಕು, ಕಂಟಿನ್ಯೂಸ್ ಅಂತ ಹೇಳಿದ್ದಲ್ಲ. ಓಕೆ, ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಲ್ಲ, ಬರ್ದಿದ್ದೀರಲ್ಲ. ಓಕೆ ಚಿಲ್ಡ್ರನ್, ಟುಡೇ ಮತ್ತೆ ಅದೇ ರಿಪೀಟ್ ಮಾಡ್ರಿ, ಮತ್ತೆ ಇದೇ ಅಕ್ಷರಗಳನ್ನ ನಾವು ಕಲಿಯೋಣ. ಅರ್ಥ ಆಯ್ತಾ? ಹಾ, ನೀವು ನೀಟಾಗಿ ಆಯಿಂದ ಅಳವರೆಗೂ ನೋಡ್ಕೊಳ್ದೆ ಬರೋವರೆಗೂ ಬರ್ಬೇಕಲ್ಲ ನಿಮ್ಗೆ, ಅದಕ್ಕೆ ಇದನ್ನೇ ನಿಮ್ಗೆ ಕಲಿಸ್ತಾ ಹೋಗ್ತೀನಿ. ನೀಟಾಗಿ ಕಲಿಬೇಕು. ಅರ್ಥ ಆಯ್ತಾ? ಓಕೆ ಚಿಲ್ಡ್ರನ್, ಇವತ್ತು ಫಸ್ಟು ನೀವೇನ್ ಬರ್ದಿದ್ರಿ ಹಿಂದಿನ ತರಗತಿನಲ್ಲಿ ಕ್ಲಾಸ್ ವರ್ಕ್ ಅಲ್ಲಿ ಬರ್ದಿದ್ರಿ ಅಲ್ಲ, ಹಾಗೆ ಕನ್ನಡ ಕಾಪಿ ರೈಟಿಂಗ್ ಇದೆ ಅಲ್ಲ ನಿಮ್ಮ ಹತ್ರ, ಯಾರ ಹತ್ರ ಮನೇಲಿದೆ ಅವರು, ಒಂದು ಕೆಲವ್ರದ್ದು ಸ್ಕೂಲ್ ಸ್ವಲ್ಪ ಇರ್ಬೋದು ಅನ್ಕೋತೀನಿ ಕ್ಲಾಸಲ್ಲಿ. ಅದನ್ನ ನೆಕ್ಸ್ಟ್ ಯಾವಾಗ ತಗೋತೀರೋ ಅವಾಗ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾರ ಹತ್ರ ಮನೇಲಿದೆ ಅವರು, ಎಲ್ಲಿವರೆಗೂ ಆಗಿದೆ ನಿಮ್ದು ಕನ್ನಡ ಕಾಪಿ ರೈಟಿಂಗು, ಆಲ್ಮೋಸ್ಟ್ ಒಂದು ಹಾಫ್ ಕಂಪ್ಲೀಟ್ ಆಗಿದೆ ಅಂತೀನಿ. ಯಾರ್ದು ಇನ್ಕಂಪ್ಲೀಟ್ ಇದೆ ಅವರು ಡೈಲಿ ಒಂದೊಂದು ಪೇಜ್ ನೀಟಾಗಿ ಕಾಪಿ ರೈಟಿಂಗ್ ಬರೆದ್ಬಿಟ್ಟು ಕಂಪ್ಲೀಟ್ ಮಾಡ್ಬಿಡಿ ಬುಕ್ಸು. ಅರ್ಥ ಆಯ್ತಾ? ಹಾಂ, ಅರ್ಥ ಆಯ್ತಾ ಮಕ್ಕಳ? ಓಕೆ, ಡೈಲಿ ಇವಾಗ ಮನೇಲಿ ಇದ್ದೀರಲ್ಲ, ನೀಟಾಗಿ ಕುತ್ಕೊಂಡು ಒಂದೊಂದೇ ಡೈಲಿ ಒಂದೊಂದೇ ಪೇಜಸ್ ಸಾಕು, ಜಾಸ್ತಿ ಬೇಡ. ಹಾಂ, ಫುಲ್ ಬುಕ್ಸು ಎಲ್ಲಿವರೆಗೂ ಆಯ್ತಲ್ಲ ಆವರೆಗೂ ಇದು ಏನು ಕಾಪಿ ರೈಟಿಂಗ್ ಇದೆಯಲ್ಲ, ನೀಟಾಗಿ ಕಂಪ್ಲೀಟ್ ಮಾಡಿಬಿಡಿ. ಓಕೆ ಚಿಲ್ಡ್ರನ್, ಓಕೆ ಸ್ಟಾರ್ಟ್ ಮಾಡ್ಬೋದಲ್ಲ. ಈಗ ಬೋರ್ಡ್ ನೋಡ್ಕೊಳ್ಳಿ ನೀಟಾಗಿ. ನೀವು ಒಂದು ಬುಕ್ಸ್ ತೊಗೊಳ್ಳಿ, ಒಂದು ರಫ್ ನೋಟ್ ತೊಗೊಳ್ಳಿ, ಕ್ಲಾಸ್ ವರ್ಕಲ್ಲಿ ಆಮೇಲೆ ಮಮ್ಮಿ ಜೊತೆ ಕುತ್ಕೊಂಡು ಕ್ಲಾಸ್ ವರ್ಕಲ್ಲಿ ಬರೀರಿ. ಮತ್ತೆ ಹೋಮ್ವರ್ಕ್ ಇದನ್ನ ಇದೇ ಕೂಡ ಹೋಮ್ವರ್ಕ್ ಒನ್ ಟೈಮು, ಇದೇ ಕೂಡ ಆ ಟೈಮ್ದಲ್ಲಿ ಆವರೆಗೂ ಇದೇ ಕೂಡ ಕ್ಲಾಸ್ ವರ್ಕ್ ಕೂಡ. ಅರ್ಥ ಆಯ್ತಾ? ಈಗ ನಾನು ಬರ್ಸೋದನ್ನ ಬೋರ್ಡ್ ಮೇಲೆ ಒಂದೊಂದೇ ಲೆಟರ್ನ ಬರ್ಕೊಳ್ಳಿ. ಅರ್ಥ ಆಯ್ತಾ? ಫಸ್ಟ್ ನೀಟಾಗಿ ಡಬಲ್ ಲೈನ್ ಇದೆಯಲ್ಲ ನಿಮ್ಮ ಹತ್ರ, ಹಾ ಬರ್ಕೋಬೇಕು. ಈ ತರ ಬರ್ಕೊಂಡ್ರ ನೀವು ರಫ್ ನೋಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಫಸ್ಟ್, ಆಮೇಲೆ ಕ್ಲಾಸ್ ವರ್ಕ್ ಅಲ್ಲಿ ನೋಡ್ಕೊಂಡು ನೀಟಾಗಿ ಬರಿಬೇಕು. ಅಗೇನ್ ಒನ್ ಫಿಂಗರ್ ಸ್ಪೇಸ್, ಹಾ ಈ ಹೇಳ್ಕೊಂಡ್ ಬರಿಬೇಕು. ಬರ್ಕೊಳ್ಳಿದು ನೀಟಾಗಿ ಡಬಲ್ ಲೈನ್ ಟಚ್ ಮಾಡ್ಬೇಕು, ಒಂದೊಂದು ಫಿಂಗರ್ ಸ್ಪೇಸ್ ಇಡ್ಬೇಕು. ನೆಕ್ಸ್ಟ್ ಎ ಹೈ ಓ ಓ ಹೌ ಅಂ ಆಹಾ ಬರ್ಕೊಳ್ಳಿ ಅದು. ನೆಕ್ಸ್ಟ್ ಕ ಕ ಗ ಗ ಣ್ಯ ಕೀಪ್ ಒನ್ ಫಿಂಗರ್ ಸ್ಪೇಸ್. ನೆಕ್ಸ್ಟ್ ಚ ಚ ಜ ಜ ಣ್ಯ
da na next ta ta da da na ಬರ್ಕೊಳ್ಳಿ. ಕೀಪ್ ಒನ್ ಒನ್ ಫಿಂಗರ್ಸ್ ಈಚ್ ಒನ್ ಒನ್ ಲೆಟರ್ಸ್, ಒನ್ ಒನ್ ಲೆಟರ್ಗೂ ಫಿಂಗರ್ ಸ್ಪೇಸ್ ಇರಬೇಕು, ನೀಟಾಗಿ ಇರಬೇಕು, ಒಂದ್ರ ಕೆಳಗಡೆ ಒಂದ್ ನೀಟಾಗಿ ಬರೀಬೇಕು, ಎಲ್ಲೆಲ್ಲೋ ಬರೆಯೋದಿಲ್ಲ. ಅರ್ಥ ಆಯ್ತಾ? ಬರಿಬೇಕಾದ್ರೆ ಬಾಯಲ್ಲಿ ಹಿಡ್ಕೊಂಡ್ ಬರಿಬೇಕು. ಪ ಪ ಬ ba ma ya ra la wa sha sha sa a la. Okay, neat ah varkoli word not neat ah varibeku. This is classwork and homework eradu kuda ide. Artha aitala? Finish children. ಆಗಿದೆ ಅಲ್ಲ? ಓಕೆ, ಈಗ ಬರೆಯೋದೆಲ್ಲ ಸ್ಟಾಪ್ ಮಾಡಿ ಸಿ ದ ಬೋರ್ಡ್, ಬೋರ್ಡ್ ಮಾತ್ರ ನೋಡಿ. ಹೇಳಿ. ಅ ಹ ಇ ಇ ಉ ಉ ರು ಎ ಎ ಐ ಒ ಒ ಹೌ ಹಂ ಅಹ ಕ ಕ ಗ ಗ ಣ್ಯ ಚ ಚ ಜ ಜ ಣ್ಯ ಟ ಟ ಡ ಡ ನ ಟ ದ ದ ನ ಪ ಪ ಬ ಬ ಮ ಯ ದ ಲ ವ ಶ ಶ ಸ ಹ ಳ. ಓಕೆ, ರೀಡ್ ಅಗೇನ್. ಮತ್ತೆ ಹೇಳ್ಬೇಕು. ಹ ಅ ಇ ಇ ಉ ಉ ರು ಎ ಎ ಐ ಒ ಒ ಔ ಹಂ ಆಗೆ ಒಂದ್ ಸೊನ್ನೆ, ಹಂ ಆಗೆ ಎರಡ್ ಸೊನ್ನೆ, ಅಹಾ ಕ ಕ ಗ ಗ ಣ್ಯ ಚ ಚ ಜ ಜ ಣ್ಯ ಟ ಟ ಡ ಡ ನ ತ ತ ದ ದ ನ ಪ ಪ ಬ ಬ ಮ ಯ ರ ಲ ವ ಶ ಶ ಸ ಆ ಳ. ಓಕೆ, ಈ ರೀತಿ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು.
ಕ್ಲಾಸ್ ವರ್ಕ್ ಅಲ್ಲಿ ಒನ್ ಟೈಮ್ ಹೋಮ್ ವರ್ಕ್ ಕೂಡ ಒನ್ ಟೈಮ್ ಬರೀರಿ. ಅರ್ಥ ಆಯ್ತಾ? ಓಕೆ, ಕ್ಲಾಸ್ ವರ್ಕ್ ಐ ತಿಂಕ್ ಇಲ್ಲೇ ಇದೆ ಅಲ್ಲ ಕ್ಲಾಸ್ ಅಲ್ಲಿ. ಓಕೆ ಚಂದ್ರ, ಪ್ರಾಕ್ಟೀಸ್ ಇನ್ ರಫ್ ನೋಟ್. ಕ್ಲಾಸ್ ವರ್ಕ್ ನೀವು ಬಂದು ತಗೊಂಡು ಹೋಗ್ತೀರಲ್ಲ ಅವಾಗ ಅದ್ರಲ್ಲಿ ಕಂಟಿನ್ಯೂ ಮಾಡಿದ್ರಾಯ್ತು. ಅರ್ಥ ಆಯ್ತಾ? ಆಕ್ಚುಲಿ ಹೋಮ್ ವರ್ಕ್ ಬುಕ್ ಇದೆ ಅಲ್ಲ ನಿಮ್ಮ ಹತ್ರ, ಹೋಮ್ ವರ್ಕ್ ಬುಕ್ ಅಲ್ಲಿ ಟೂ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ರಫ್ ನೋಟ್ ಅಲ್ಲಿ ಬೇಕಾದ್ರೆ ರಫ್ ನೋಟ್ ಪ್ರಾಕ್ಟೀಸ್ ಮಾಡಿ. ಆಸ್ ಇಟ್ ಈಸ್ ಹೋಮ್ ವರ್ಕ್ ಏನಿದೆ ಕ್ಲಾಸ್ ವರ್ಕ್ ಇಲ್ವಲ್ಲ, ಹೋಮ್ ವರ್ಕ್ ಅಲ್ಲಿ ಟೂ ಟೈಮ್ಸ್ ಕಂಟಿನ್ಯೂ ಮಾಡಿಬಿಡಿ. ಅರ್ಥ ಆಯ್ತಲ್ಲ? ಓಕೆ ಚಂದ್ರ, ರೀಡ್ ಇನ್ ಅಕ್ಷರಾಭ್ಯಾಸ ಇದು ಕಾಪಿ ರೈಟಿಂಗ್ ಕೂಡ ಬರೀರಿ ನೀಟಾಗಿ, ಫುಲ್ ಪೇಜ್ ಡೈಲಿ ಒಂದೊಂದು ಪೇಜಸ್ ಕಂಪ್ಲೀಟ್ ಮಾಡಿಬಿಡಿ. ಹಾಗೆ ಏನಿದೆ ಅಕ್ಷರಾಭ್ಯಾಸ ಇದೆಯಲ್ಲ ಅದನ್ನು ಕೂಡ ನೀಟಾಗಿ ಓದ್ಬೇಕು. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.